why are Lichens considered as pioneer community? Okay, so Lichens na pioneer community anta yenu karitare. It act as bioindicator of pollutions. They are considered to have very high primary productivity. They are capable of initiating ecological succession even on a bare rock, all of the above. So ecological succession andre ecological succession enagutte bare land inli pioneer community develop agutte. So pioneer community yavudu lichens and mosses. So stage by stage, year after year, several communities develop aagtave andre herbs, shrubs ಇವೆಲ್ಲ ಡೆವಲಪ್ ಆಗ್ತವೆ ಸ್ಟೇಜ್ ಬೈ ಸ್ಟೇಜ್. ಲಾಸ್ಟಿಗೆ ಹಾರ್ಡ್ವುಡ್ ಟ್ರೀಸ್ ಡೆವಲಪ್ ಆಗ್ತವೆ. ದೇ ವಿಲ್ ಬಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೊ ದಟ್ ಈಸ್ ಹೌ ಆನ್ ಏರಿಯಾ ಈಸ್ ಫಾರ್ಮ್ಡ್. ಸೊ ಬೇರ್ ರಾಕಿಂದ ಒಂದು ಎಕೋಸಿಸ್ಟಮ್ ಹೇಗೆ ಡೆವಲಪ್ ಆಗುತ್ತೆ, ದಟ್ ಈಸ್ ಇಕೊಲಾಜಿಕಲ್ ಸಕ್ಸೆಷನ್. ಸೊ ಪಯೋನೀರ್ ಕಮ್ಯುನಿಟಿ, ಸೊ ಇಂಟರ್ಮೀಡಿಯೇಟ್ ಸೆರಲ್ ಕಮ್ಯುನಿಟೀಸ್, ಲಾಸ್ಟ್ ಈಸ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೊ ಪಯೋನೀರ್ ಕಮ್ಯುನಿಟಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಕೇಪಬಲ್ ಆಫ್ ಇನಿಷಿಯೇಟಿಂಗ್ ಎಕೊಲಾಜಿಕಲ್ ಸಕ್ಸೆಷನ್ ಈವನ್ ಆನ್ ಅ ಬೇರ್ ರಾಕ್. ಸೊ ದಟ್ ಈಸ್ ಪಯೋನೀರ್ ಕಮ್ಯುನಿಟಿ. ಎಕ್ಸಾಂಪಲ್ ಏನು, ಲಿಚನ್ಸ್ ಮತ್ತು ಮಾಸಸ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್: ಲಾಂಗ್ ಲಿವ್ಡ್, ಇಮ್ಮೊಬೈಲ್, ಸಾಲ್ಯುಬಲ್ ಇನ್ ಫ್ಯಾಟ್ಸ್, ಬಯೋಲಾಜಿಕಲಿ ಆಕ್ಟಿವ್. ಇನ್ ಆರ್ಡರ್ ಫಾರ್ ದ ಬಯೋಮ್ಯಾಗ್ನಿಫಿಕೇಶನ್ ಟು ಅಕ್ಕರ್, ಪೊಲ್ಯೂಟೆಂಟ್ ಮಸ್ಟ್ ಪೊಸೆಸ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಒಂದು ಪೊಲ್ಯೂಟೆಂಟು ಎಕೋಸಿಸ್ಟಮ್ನ ಎಂಟ್ರ್ ಆಗುತ್ತೆ, ಅಂದರೆ ಲೋಯರ್ ಲೆವೆಲ್ ಆರ್ಗ್ಯಾನಿಸಮ್ನ ಎಂಟ್ರ್ ಆಗುತ್ತೆ. ಅದಕ್ಕೆ ನಾವು ಏನಂತೀವಿ, ಬಯೋ ಅಕ್ಯುಮುಲೇಷನ್ ಅಂತೀವಿ. ಸೊ ಅದು ಟ್ರಾಪಿಕ್ ಲೆವೆಲಲ್ಲಿ ಮೂವ್ ಆಗ್ತಾ ಹೋಗುತ್ತೆ, ಫ್ರಮ್ ಪ್ರೊಡ್ಯೂಸರ್ಸು, ನೆಕ್ಸ್ಟ್ ಹರ್ಬಿ ಓರಸ್ಸು, ಸೆಕೆಂಡರಿ ಸಾರಿ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರು, ಈ ರೀತಿ ಟ್ರಾಪಿಕ್ ಲೆವೆಲಲ್ಲಿ ಅದು ಮೂವ್ ಆಗ್ತಾ ಫುಡ್ ಚೈನಲ್ಲಿ ಮೂವ್ ಆಗ್ತಾ ಹೋಗುತ್ತೆ, ಮ್ಯಾಗ್ನಿಫೈ ಆಗ್ತಾ ಹೋಗುತ್ತೆ ಪೊಲ್ಯೂಟೆಂಟ್. ಆ ಪ್ರೊಸೆಸ್ಸಿಗೆ ನಾವು ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಎಲ್ಲ ಪೊಲ್ಯೂಟೆಂಟ್ಸುವೆ ದೇ ಕೆ ನಾಟ್ ಬಯೋ ಮ್ಯಾಗ್ನಿಫೈ. ಸೊ ಇನ್ ಆರ್ಡರ್ ಫಾರ್ ಅ ಪೊಲ್ಯೂಟೆಂಟ್ ಟು ಬಯೋ ಮ್ಯಾಗ್ನಿಫೈ, ಇಟ್ ಶುಡ್ ಬಿ ಲಾಂಗ್ ಲಿವ್ಡ್, ಅದ್ರದ್ದು ಆಯಸ್ ಜಾಸ್ತಿ ಇರಬೇಕು, ಇಟ್ ಶುಡ್ ಬಿ ಮೊಬೈಲ್ ಅಂದರೆ ಮೂವ್ ಆಗೋ ಥರ ಇರಬೇಕು, ಇಮ್ಮೊಬೈಲ್ ಅಲ್ಲ, ಶುಡ್ ಬಿ ಮೊಬೈಲ್. ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ಸ್. ಸೊ ವಾಟರಲ್ಲಿ ಸಾಲ್ಯುಬಲ್ ಆದರೆ ಏನಾಗುತ್ತೆ, ಇಟ್ ಪಾಸಸ್ ಅವೇ ಥ್ರೂ ಸ್ವೆಟ್ ಅಥವಾ ಯೂರಿನ್ ಔಟ್ ಆಫ್ ದಿ ಬಾಡಿ ಆಫ್ ದಿ ಆನಿಮಲ್. ಸೊ ಹಾಗಾಗಿ ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ಸ್ ಆ್ಯಂಡ್ ಇಟ್ ಶುಡ್ ಬಿ ಬಯೋಲಾಜಿಕಲಿ ಆ್ಯಕ್ಟಿವ್, ರಿಪ್ರೊಡ್ಯೂಸ್ ಆಗ್ಬೋದು ಅಥವಾ ಮಲ್ಟಿಪ್ಲೈ ಆಗ್ಬೋದು ಪೊಲ್ಯೂಟೆಂಟ್, ಬಯೋ ಮ್ಯಾಗ್ನಿಫೈ ಆಗ್ಬೋದು. ಸೊ ಬಯೋಲಾಜಿಕಲಿ ಆ್ಯಕ್ಟಿವ್. ಓಕೆ, ಸೊ ಹಾಗಾಗಿ ಇದು ಮೂರು, ಇಮೊಬೈಲ್ ಅಲ್ಲ, ಇಟ್ ಈಸ್ ಮೊಬೈಲ್. ಸೊ 1, 3, and 4 ಓನ್ಲಿ. ಸೊ ಈ ನಾಲ್ಕು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಮೊಬಿಲಿಟಿ ಕೂಡ ಇರಬೇಕು. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಅಬೌಟ್ ಕಮ್ಯುನಿಟಿ ರಿಸರ್ವ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2002. ಸ್ಟೇಟ್ ಗವರ್ನಮೆಂಟ್ ಡಿಕ್ಲೇರ್ಸ್ ಎನಿ ಏರಿಯಾ ಆಸ್ ಕಮ್ಯುನಿಟಿ ರಿಸರ್ವ್. ಕೊಕ್ಕರೆಬೆಳ್ಳೂರ್ ಇಸ್ ದಿ ಓನ್ಲಿ ಕಮ್ಯುನಿಟಿ ರಿಸರ್ವ್ ಇನ್ ಕರ್ನಾಟಕ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕರೆಕ್ಟ್ ಅಬೌಟ್ ಕಮ್ಯುನಿಟಿ ರಿಸರ್ವ್. ಸೊ ಕಮ್ಯುನಿಟಿ ರಿಸರ್ವು ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ವಿಲೇಜ್ ಆಗಿರ್ಬೋದು, ಒಂದು ಏರಿಯಾ ಆಗಿರ್ಬೋದು, ಆ ಕಮ್ಯುನಿಟಿ ಅಲ್ಲಿರುವಂಥ ವಾಸ ಮಾಡ್ತಿರುವಂಥ ಜನಗಳೇ ಗೌರ್ಮೆಂಟಿಗೆ ಹೇಳಿ ನಾವು ಈ ಏರಿಯಾನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಇಟ್ ಡಿಕ್ಲೇರ್ಸ್ ದಟ್ ಪರ್ಟಿಕ್ಯುಲರ್ ಏರಿಯಾ ಆ್ಯಸ್ ಕಮ್ಯುನಿಟಿ ರಿಸರ್ವ್. ಓಕೆ, ಸೊ ಅಲ್ಲಿ ವೈಲ್ಡ್ ಲೈಫ್ ಹಂಟಿಂಗ್ ಎಲ್ಲ ಪ್ರೋಹಿಬಿಟೆಡ್ ಇರುತ್ತೆ. ಸೊ ಆ ಕಮ್ಯುನಿಟಿ ಅವರೇ ಆ ಏರಿಯಾನ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಕಮ್ಯುನಿಟಿ ರಿಸರ್ವ್ ಕಾನ್ಸೆಪ್ಟ್. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೈ ಅಮೆಂಡ್ಮೆಂಟ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಒನ್ ಈಸ್ ಆಲ್ಸೋ ಟ್ರೂ, ಸ್ಟೇಟ್ಮೆಂಟ್ ಟೂ ಈಸ್ ಆಲ್ಸೋ ಟ್ರೂ. ಕರ್ನಾಟಕದಲ್ಲಿರುವಂಥ ಏಕೈಕ ಕಮ್ಯುನಿಟಿ ರಿಸರ್ವ್ ಅಂದರೆ ಕೊಕ್ಕರೆ ಬೆಳ್ಳೂರು, ಇಟ್ ಇಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ. ಸೊ ಇದು ಒಂದೇ ಕಮ್ಯುನಿಟಿ ರಿಸರ್ವ್ ಕರ್ನಾಟಕದಲ್ಲಿ ಇರೋದು. ಸೊ ಇವಾಗ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ಸೊ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ, ಬಟ್ ಆಪ್ಷನ್ನಲ್ಲಿ ಏನಾಗಿದೆ, ನನ್ ಆಫ್ ದಿ ಎಬೋ ಮಿಸ್ ಆಗಿದೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ದ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ, ಬಿಕಾಸ್ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಸಾರಿ ಫಾರ್ ದಿಸ್ ಮಿಸ್ಟೇಕ್. ಸೊ ಇಲ್ಲಿ ನಾನು ನನ್ ಆಫ್ ದಿ ಎಬೋ ಕೊಟ್ಟಿಲ್ಲ, ಬಟ್ ದ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬಯೋಸ್ಪಿಯರ್ ರಿಸರ್ವ್ಸ್. ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಎಸ್ಟಾಬ್ಲಿಷ್ಡ್ ಅಂಡರ್ ಬಯೋಡೈವರ್ಸಿಟಿ ಆ್ಯಕ್ಟ್ ಆಫ್ 2002. ದೇರ್ ಆರ್ 18 ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ಇಂಡಿಯಾ, ಆಫ್ ವಿಚ್ 13 ಆರ್ ಪಾರ್ಟ್ ಆಫ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ ಕರೆಕ್ಟ್? ಓಕೆ, ಸೊ ಇಲ್ಲಿ 13 ಅಲ್ಲ, ಕ್ವೆಶನ್ ಪೇಪರಲ್ಲಿ 12 ಅಂತ ಇದೆ. ಸೊ ಇಲ್ಲಿ ಸ್ಲೈಡಲ್ಲಿ ಬಹುಶಃ 13 ಆಗಿದೆ. ಸೊ ದೇರ್ ಆರ್ 12
ದೇ ಆರ್ ಪಾರ್ಟ್ ಆಫ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದು ಇಟ್ ಈಸ್ ಅ ಕಾನ್ಸೆಪ್ಟ್ ಪುಟ್ ಫೋರ್ತ್ ಬೈ ಯುನೆಸ್ಕೋ, ಓಕೆ, ಅಂಡರ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಓಕೆ, ಸೊ ಅದನ್ನು ನಾವು ಯಾವುದೇ ಆ್ಯಕ್ಟ್ ಅಂಡರ್ ಡಿಕ್ಲೇರ್ ಮಾಡಲ್ಲ ಇಂಡಿಯಾದಲ್ಲಿ. ಸೊ ಇಟ್ ಇಸ್ ಅ ಯುನೆಸ್ಕೋ ಪ್ರೋಗ್ರಾಮ್, ಯುನೆಸ್ಕೋ ಮಾಡಿರುವಂಥ ಕಾನ್ಸೆಪ್ಟ್ ಅಂಡರ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್. ಸೊ ಸ್ಟೇಟ್ಮೆಂಟ್ ಒನ್ ಇಸ್ ರಾಂಗ್. ಸೊ ಇಂಡಿಯಾದಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ಅದರಲ್ಲಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂದರೆ ಒನ್ಸ್ ಅಗೇನ್ ದಿಸ್ ಇಸ್ ಫಾರ್ಮ್ಡ್ ಬೈ ಯುನೆಸ್ಕೋ. ಸೊ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಬಯೋಸ್ಪಿಯರ್ ರಿಸರ್ವ್ಸ್ನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಗ್ರೂಪಿಗೆ ಆ್ಯಡ್ ಮಾಡ್ಕೊಳುತ್ತೆ ಯುನೆಸ್ಕೋ. ಅದರಲ್ಲಿ ಇಂಡಿಯಾದಲ್ಲಿ 18ರಲ್ಲಿ 12 ಆರ್ ಆ್ಯಡೆಡ್ ಅಂಡರ್ ದಿಸ್ ನೆಟ್ವರ್ಕ್. ಓಕೆ, ಸೊ ಇಲ್ಲಿ ವಿಚ್ ಆಫ್ ದ ಎಬೋ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂದರೆ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಇನ್ನು ಇನ್ನೊಂದ್ಸರಿ ನೋಡ್ಕೊಳ್ಳಿ ಕ್ವೆಶನ್ ಪೇಪರ್ಲಿ, ಐ ಥಿಂಕ್ ನಾನು 12 ಅಂತಲೇ ಕೊಟ್ಟಿದ್ದೀನಿ. Which state has the largest elephant population in India as per recent elephant census? So recent elephant census prakara first largest population irado Karnataka dali, second largest population of elephant irado Assam ali, third irado Kerala dali. So recent census yavaga agidu 2017 alli agidu elephant census. So adra prakara 29,964 elephants ide Karnataka dali. 2017ಅಲ್ಲಿ ಆಗಿರುವಂಥ ಸೆನ್ಸಸ್ಗೆ ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ, ಬಟ್ ಇನ್ನೂ ಸೆನ್ಸಸ್ ಆಗಿಲ್ಲ. ಓಕೆ, ಸೊ ಸೆಕೆಂಡ್ ಲಾರ್ಜೆಸ್ಟು ಅಸ್ಸಾಮಲ್ಲಿದೆ, ಥರ್ಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್